ಇಲ್ಲಿರುವಂಥ ನಮ್ಮ ಫೇಸ್ ಆಫ್ KCC ಪ್ಲೇಯರ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನೀವು 6 ಜನರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇರೋದು. ಸೊ ಇವಾಗ ನಿಮ್ಗೆ ಅನಿಸೋ ಪ್ರಕಾರ ನೀವು ಯಾವ್ಯಾವ ಟೀಮಿಗೆ ಸೇರ್ಕೊಂಡಿದ್ದೀರಲ್ಲ, ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತ ಒಂದೊಂದು ಮಾತಲ್ಲಿ ಹೇಳಿದ್ರು ಸಾಕು. ಶಿವಣ್ಣ, ಪ್ಲಸ್ ಪಾಯಿಂಟ್ ಏನು ಅನಿಸುತ್ತೆ ನಿಮ್ಮ ಟೀಮ್ ನೋಡಿದಾಗ? ಒಂದು ಅಯ್ಯೋ ಇದೊಂದು ಚೂರು ಕೊರತೆ ಇದೆ ಅಂತ ಏನು ಅನಿಸುತ್ತೆ ನಿಮಗೆ? ಪ್ಲಸ್ ಮೈನಸ್ ಮೈಕ್ ಕೊಟ್ಟರು ಅಲ್ಲಿರೋದು. ಹಲೋ, ಹಾಂ, ಹಾಂ, ಪ್ಲಸ್ಸು ಮೈನಸಲ್ಲಿ ನೋಡೋಣ, ಎಲ್ಲ ಪ್ಲಸ್ಸೇ ನಮಗೆ. ಶಿವಣ್ಣ ಪ್ಲೀಸ್ ಏನಾದರೂ ಹೇಳಿ. ಶಿವಣ್ಣ, ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಎಲ್ಲನೂ ಅಷ್ಟೇ, ಅಂದರೆ ಕೊರತೆ ಏನಾದರೂ ಇದೆ ಅಂದರೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸಕದ ಮಾಡ್ಬೋದು ಅಂತ. ಜಾಸ್ತಿ ಡೀಟೇಲ್ ಆಗಿ ಹೋದ್ರೆ ಕಷ್ಟ. ಹೌದಾ? ಹಂಗೆ ಅವಾಗ ಹಂಗೆ ಆಡಬೇಕಷ್ಟೇ. ಸೂಪರ್ ಅಣ್ಣ, ಅವತ್ತು ಏನು ಆಡ್ತೀವೋ ಅದೇ ಗೇಮ್ ಅಷ್ಟೇ. ಸೂಪರ್. ಶಿವಣ್ಣ ಇದ್ದಾರೆ, ಸ್ಟ್ರಿಕ್ಟ್ ಮಾಸ್ಟ್ರು, ಹುಷಾರಾಗಿರಿ. ಹಾಂ, ಧ್ರುವ. ಎಲ್ರಿಗೂ ನಮಸ್ಕಾರ. ಪ್ಲಸ್ ಏನು ಅಂದರೆ ಶಣೈ ಸರ್ ಹೇಳಿದ್ರಲ್ಲ, ಪ್ರಾಕ್ಟೀಸ್ ಮಾಡಬೇಕು ಅಂತ. ಎಲ್ಲಿ ಪ್ರಾಕ್ಟೀಸ್ ಇರುತ್ತೋ ಅಲ್ಲಿ ಗೆಲುವು ಇದ್ದೇ ಇರುತ್ತೆ. ಹೌದು, ನನಗೆ ಗೆಲುವು ಇರುತ್ತೆ ಧ್ರುವ, ಪ್ರಾಕ್ಟೀಸ್ ಇರುತ್ತೆ. ಅವ್ರು ಯಾರು ಬರಲಿಲ್ಲ ಅಂದರೆ ಯೋಚನೆ, ಅದು ಪ್ರಾಬ್ಲಮ್ಮು. ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಸೊ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಇದೆ ಅಂದರೆ ಅವ್ರು ಇದೆ, ಏನು ಮಾಡೋಕ್ಕಾಗುತ್ತೆ ಅಂತಾರೆ. ಹಾಂ ಗಣಪ, ಪಿಕ್ಚರ್ ಫಿಕ್ಸು ಟೈಟ್ಲ್ ಯಾವುದಾದ್ರು ಒಂದು ಇಟ್ಬಿಡೋಣ. ಪ್ಲಸ್ ಇದೆ, ಒಂದೇ ಒಂದು ಕೊರತೆ ಇದೆ ನಮ್ಮ ಟೀಮಲ್ಲಿ. ಏನು ಅದು? ಫೈನಲ್ ದಿನ ಗೆಲ್ತೀವಲ್ಲ, ಅವಾಗ ಫುಲ್ಫಿಲ್ ಆಗ್ಬಿಡುತ್ತೆ ಕಪ್ಪು. ಮನುಷ್ಯನ್ಗೆ ಆಸೆ ಇರಬೇಕು. ಪಂಚವಾರ್ಷಿಕ ಯೋಜನೆ 4 ವರ್ಷ ನನ್ನ ಹತ್ರ ಇತ್ತು ಕಪ್ಪು, 5ನೇ ವರ್ಷ ಪಂಚವಾರ್ಷಿಕ ಯೋಜನೆ. ಸೂಪರ್. ಈಗ ನಾನು ಹೇಳಿದ್ನಲ್ಲ, ರಾಕ್ಲೈನ್ ವೆಂಕಟೇಶ್ವರ ಪ್ರೊಡಕ್ಷನ್ನಲ್ಲಿ ಪ್ರೀತಮ್ ಗುಬ್ಬಿ ಕತೆ, ನಾಯಕ ನಟನಾಗಿ ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್. ವೆಂಕಟೇಶ್ವರ ಅಂದರೆ ಗೆಲುವು, ಪ್ಲಸ್ಸು, ಫುಲ್ಲು ಪ್ಲಸ್ಸು ನಮಗೆ. ನಿರ್ವಿಘ್ನ ಗಣೇಶ ಅಂದರೆ ಅದೇನೋ ಗೊತ್ತಿಲ್ಲ, ಈಗ ಬಂದ್ಮೇಲೆ ಮಾತಾಡ್ತಾ ಇದ್ದೆ ಯಾರ್ಯಾರು ಇರ್ಬೋದು ನಮ್ಮ ಟೀಮಲ್ಲಿ ಅಂತ. ರಾಜೀವ್, ನಾನು ನೀನು ಪ್ರೀತಮ್ ಗುಬ್ಬಿ ಮೋಸ್ಟ್ಲಿ ಒಂದೇ ಟೀಮಲ್ಲಿ ಇರ್ತೀವಿ. ಈ ಪೊಲಿಟಿಷಿಯನ್ ಕಡೆಯಿಂದ ಜಗ್ಗಿನೂ ಮೋಸ್ಟ್ಲಿ ನಮ್ಮ ಟೀಮಲ್ಲೇ ಬರ್ಬೋದು ಅಂದೆ. 3 ಫಿಗರು ಇಲ್ಲೇ ಅವೆ. ಇಬ್ರಪ್ಪ ಶಿವಪ್ಪನ ಅದೇ ನೀನು ಕಾಯೋ ತಂದೆ. ಈಗ ಅದು ಸರ್ ವೆಂಕಟೇಶ್ ಸರ್, ಇವಾಗ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಪ್ರೀತಮ್ ಗುಬ್ಬಿ ಕತೆ, ನಾಯಕ ನಟ. ಇಲ್ಲ ಸಿನಿಮಾ ಇಲ್ಲ ಇಲ್ಲಿ. ಇರಪ್ಪ ಒಂದ್ ನಿಮಿಷ, ಕ್ರಿಕೆಟ್ ಅದಾದ್ಮೇಲೆ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಬೇಡ. ನನ್ನ ಟೀಮ್ದು ಪವನ್ ರಾಕ್ಲೈನ್ ಮಳೆ ಅಂತ ಇಡೋಣ ಸರ್. ಮುಂಗಾರು ಮಳೆ ಆಯ್ತಲ್ಲ, ಆ ಥರ ರಾಕ್ಲೈನ್ ಮಳೆ ಅಂತ ಒಂದು ಹೊಸದು. ಇಲ್ಲ ಮಾಡ್ಬೋದು, ಸಖತ್ತಾಗಿರುತ್ತೆ. ಕಲ್ಲಿನ ಮೇಲೆ ಮಳೆ ಅಂತ ಇಡ್ತೀವಿ. ಕಲ್ಲಿನ ಮೇಲೆ ಮಳೆ. ಎಸ್ ಡಾಲಿ, ವಾಟ್ ಯು ಟೆಲ್ ಅಬೌಟ್ ಯುವರ್ ಟೀಮ್? ಚೆನ್ನಾಗಿದೆ, ಒಳ್ಳೆ ಘಟಾನುಘಟಿಗಳಿದ್ದಾರೆ. ಒಂದಿಷ್ಟು ಜನ ಜೊತೆ ಆಟ ಕೂಡ ಆಡೀನಿ, ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಅನೌನ್ಸ್ಮೆಂಟ್ ಥರ ಹೇಳಿದೆ ನೀನು, ಬೇಡ. ಹೌದು, ಹೌದಾ? ಅದು ಕರೆಕ್ಟ್ ಅಣ್ಣ, ಪಕ್ಕಾ ಕಬಡ್ಡಿ ಪ್ಲೇಯರ್. ಓಕೆ ಸೂಪರ್. ಕಿಚ್ಚ ಸುದೀಪ್ ಅವರೇ, ಹೇಳಿ ನಿಮ್ಮ ಅದ್ಭುತವಾದಂಥ ಟೀಮಿನ ಬಗ್ಗೆ. ಕೊರತೆ ಒಂದೇ ಇರೋದು, ಕಪ್ಪೇನೋ ಚೆನ್ನಾಗಿ ಮಾಡಿದ್ವಿ, ಅದು ನಮ್ಮ ಟೀಮಿಗೆ ಬರೋದೇ ಇಲ್ಲ. ಸೊ ನಾನು KP ಶ್ರೀಕಾಂತ್ ಒಂದಂತೂ ಡಿಸೈಡ್ ಮಾಡಿದ್ವಿ, ಆ ಕಪ್ ಜೊತೆಗೆ ಈ ಸತಿ ಟೀ ಕಾಫಿ ಕಪ್ಪು ಚೆನ್ನಾಗಿರಲಿ. ಯಾಕಂದರೆ ಡೈಲಿ ಅದೊಂದಂತೂ ಬರ್ತಾ ಇರುತ್ತೆ ಸರ್, ಕನ್ಸಿಸ್ಟೆಂಟಾಗಿ. ಶ್ರೀಕಾಂತ್ ಅವ್ರು ಹೇಳಿದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿಲ್ಲ, ಅವನು 2 ವರ್ಷ ನೊಂದು ಬಿಟ್ಟಿದ್ದಾನೆ. ಅದಕ್ಕೆ ಈ ಸತಿ ಕಾನ್ಸಂಟ್ರೇಷನ್ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ನಾವಿಬ್ರು ತುಂಬ ಫಸ್ಟ್ ಡೇಯಿಂದಾನೆ ನಾವು ಡಿಸೈಡ್ ಆಗೋಗಿದ್ದೀವಿ. ಶ್ರೀ, ನೀ ಏನೇ ಮಾಡು, ಇದು ತುಂಬ ಆಸ್ಟ್ರಾಲಜಿ ಎಲ್ಲ ನೋಡುತ್ತೆ ಸರ್. ಇದು ಬರ್ಬೇಕಾದ್ರೆ ಹೇಳ್ಬಿಟ್ರು, ಸರ್ ನೀವು ಏಪ್ರಿಲ್ ಮೇಲೆ ಟೂರ್ನಮೆಂಟ್ ಮಾಡಿದರೆ ನಾನು ಗೆಲ್ತಾ ಇರಲಿಲ್ಲ. ಪಕ್ಕಾ ವಾಸ್ತುವಲ್ಲ ಹಾಕಿದ್ದೀರಾ. ಬರ್ಬೇಕಾದ್ರೆ ಹಾಕೊಂಡು ಬಂದರು. ನನಗೆ ಲಾಸ್ಟ್ ಸೀಸನ್ ಇವ್ರು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದಾಗಲೇ ನನಗೆ ಯಾಕೋ ಇವ್ರು ನಡ್ಕೊಂಡ್ಬಂದಿರೋ ಸ್ಟೈಲನ್ನು ಅನ್ನೋದು ಏನೋ ಗಣಪ ಗೊತ್ತಿಲ್ಲ, ವಾಸನೆ ಬರ್ತಾ ಇದೆ, ಏನೋ ಹೊಡ್ಕೊಂಡೋಗ್ತಿಯಾರು ಇರೋ ಅಂತಂದರೆ ಹಂಗೇ ಆಗೋಯ್ತು. ಟೀಮ್ ಏನೋ ಚೆನ್ನಾಗಿದೆ ಸರ್ ನಮ್ಮದು. ಫಸ್ಟ್ಗೆ ನಂದು ಒಂದು 2-3 ಹೋಪ್ ಕಾಣ್ತಾ ಇದೆ ಟೀಮಲ್ಲಿ, ಅದ್ರ ಮೇಲೆ ನಂಬ್ಕೊಂಡಿದ್ದೀವಿ. ನಮ್ಮ ಮೆಂಟರು ಒಳ್ಳೆ ವ್ಯಕ್ತಿ ಸರ್. ಧ್ವನಿ ಇಲ್ಲ, ಗರ್ಜನೆ ಇಲ್ಲ, ಅಣ್ಣ ತಮ್ಮಂದ್ರ ಬೇರೆ ಒಂದೇ ಕಡೆ ಸೇರ್ಕೊಂಡಿದ್ದಾರೆ ಸರ್. ಅಲ್ಲಿಂದನೇ ನಮ್ಮದು ಸೈಲೆನ್ಸ್ ಸ್ಟಾರ್ಟ್ ಆಗೋಯ್ತು. ಇನ್ನು ಸೌಂಡ್ ಅಂತಂದ್ರೆ ರಿತೇಶ್ ಇದ್ದಾರೆ, ಎಲ್ಲ ಇದ್ದಾರೆ ಅಲ್ಲಿ. ನಮ್ಮ ನಟರಂಗ ಕೂತಿದ್ದಾರೆ. ನಮ್ದು ಓನ್ಲಿ ಹೋಪ್ ಸರ್ ರಾಜೇಶ್ ನಟರಂಗ. ಹೌದು, ಅದ್ರ ಮೇಲೆ ನಿಂತಿದೆ ಸರ್ ನಮ್ದು. ಓಹೋ, ಏನಿಲ್ಲಪ್ಪ ಹೋಪ್ಸ್ ಅಂತೆ. ಹಾಂ, ತುಂಬ ಹೋಪ್ಸ್ ಇದೆ. ಹೌದು, ತುಂಬ ಸ್ಪೆಷಲ್. ಬಟ್ ಐ ಫೀಲ್ ನನಗೆಲ್ಲ ಓವರ್ ಆಲ್ ನೋಡೋಕೆ ಹೋದರೆ ಈ ಸತಿ ಟೀಮ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಐ ಥಿಂಕ್ ಎವ್ರಿಬಡಿ ಇಟ್ಸ್ ವೆರಿ ವೆಲ್ ಬ್ಯಾಲೆನ್ಸ್ಡ್. ಬ್ಯಾಲೆನ್ಸ್ಡ್ ಏನಕ್ಕೆ ಅಂತಂದರೆ ಐ ಥಿಂಕ್ ಫ್ಯಾಂಟಾಸ್ಟಿಕ್ ಗೇಮ್ಸ್ ಆಗುತ್ತೆ. ಇಟ್ ವಿಲ್ ಬಿ ಡನ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರು ಈ ಸತಿ ಬಂದಿರೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಂಡ್ ದೇರ್ ಆಲ್ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಐ ಗೆಸ್ ಪ್ರಾಕ್ಟೀಸ್ ಇಲ್ಲದೆ ಬಂದು ಗೆದ್ಕೊಂಡು ಹೋಗೋ ಅಭ್ಯಾಸ ಇರೋದು ಶಿವಣ್ಣನಿಗೆ ಮಾತ್ರ. ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್. ಬರ್ತಾರೆ, ಹೊಡ್ಕೊಂಡು ಹೊಟ್ಟಾಗ್ತಾರೆ. ಸಿನಿಮಾದಲ್ಲೂ ಹಿಂಗೇನೆ ಸೈಲೆಂಟಾಗಿ ಮುಂದೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದು ಅವ್ರ ಎನರ್ಜಿ ನೋಡಿದಾಗ ಸ್ವಲ್ಪ ನಮಗೆ ಆಗುತ್ತೆ. ನಾವು ಎಣೆಯೋಕ್ಕೆ ಗುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಐ ಗೆಸ್ ಈ ಫೇಸಸ್ ಇಲ್ಲದೆ ಈ ಟೂರ್ನಮೆಂಟ್ ಇಲ್ಲ, ಈ ಟೂರ್ನಮೆಂಟ್ ಇಲ್ಲದೆ ನಾವಿಲ್ಲ ಸರ್. ಅಬ್ಸಲ್ಯೂಟ್ಲಿ.